This program is possible by the support and prayers of partners and well-wishers of Jesus Redeems Ministries. ಅವಶ್ಯಕತೆ ಕುರಿತ ಭಯವಾಗಿರಬಹುದು, ಸಾಲ ಸಮಸ್ಯೆ ಕುರಿತ ಭಯವಾಗಿರಬಹುದು, ಯಾವುದೋ ಒಂದು ಭಯ ನಿಮ್ಮನ್ನು ಪೀಡಿಸುತ್ತಿದೆ. ದೇವರು ಹೇಳುತ್ತಾರೆ, ನೀನ್ ಭಯಪಡಬಾರದು ಮಗಳೇ, ನನ್ನ ಮಗನೇ ನೀನ್ ಭಯಪಡಬಾರದು. ಭಯಪಟ್ಟು ಭಯಪಟ್ಟು ಬಾಳಿದರೆ ಅದು ಬಾಳಲ್ಲ, ಅದು ವೇದನೆ, ಅದು ವೇದನೆ. ಆದ್ದರಿಂದಲೇ ಮನುಷ್ಯನು ಅಂದುಕೊಳ್ಳುವುದು, ಹೀಗೆ ಭಯದಿಂದ ಬಾಳುವುದಕ್ಕಿಂತ ಸತ್ತು ಹೋಗೋಣ ಎಂಬ ಒಂದು ತಪ್ಪಾದ ತೀರ್ಮಾನ ಮಾಡುತ್ತಾನೆ. ಕಾರಣ ಭಯ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ನೀನ್ ಭಯಪಡಬೇಡ. ಯೇಸು ಬಿಡಿಸುತ್ತಾನೆ ಸೇವೆಯು ದೇಶಕ್ಕಾಗಿ, ಒಡಕಿನಲ್ಲಿ ನಿಲ್ಲುವುದಕ್ಕಾಗಿ ದೇವರಿಂದ ಆರಿಸಲ್ಕೊಳ್ಳಪಟ್ಟ ಸೇವೆ. 1980 ವರ್ಷದಿಂದ ದೇವರಿಂದ ಆರಂಭಿಸಲ್ಪಟ್ಟ ಪೌಳಿ ಒಡಕಿನ ಪ್ರಾರ್ಥನೆಯು ಇದುವರೆಗೂ ತಡೆಯಿಲ್ಲದೆ ನಡೆಯುತ್ತಾ ಬರುತ್ತಿದೆ. ಒಂದೊಂದು ತಿಂಗಳು ಕಡೆಯ ಶನಿವಾರದಂದು ನಡೆಯುವಂತ ಈ ಪ್ರಾರ್ಥನೆಗೆ ಸುಮಾರು 40,000 ಜನ ಸೇರಿ ಬಂದು ದೇಶಕ್ಕಾಗಿ ಪ್ರಾರ್ಥಿಸುತ್ತಾ ಬರುತ್ತಿರುವರು. ಯೋಬನು ತನ್ನ ಸ್ನೇಹಿತರಿಗಾಗಿ ವಿಜ್ಞಾಪಿಸಿದ ಬಳಿಕ ಕರ್ತನು ಅವನ ದುಸ್ಥಿತಿಯನ್ನು ಬದಲಾಯಿಸಿದನು ಎಂಬ ಸತ್ಯವೇದ ವಾಕ್ಯದ ಪ್ರಕಾರ ದೇಶಕ್ಕಾಗಿ ಪ್ರಾರ್ಥಿಸಲು ಬಂದಂತ ದೇವಜನರ ಜೀವಿತದಲ್ಲಿ ದೇವರಾದ ಯೇಸು ಕ್ರಿಸ್ತನು ಎಣಿಸಲಾಗದ ಅದ್ಭುತಗಳನ್ನೆಲ್ಲ ಮಾಡುತ್ತಾ ಬರುತ್ತಿರುವನು. ಕಳೆದ ಪೌಳಿ ಒಡಕಿನ ಪ್ರಾರ್ಥನೆಯಲ್ಲಿ ಸಹೋದರ ಮೋಹನ್ ಸಿ ಲಾಸರಸ್ ರವರು ನೀಡಿದ ದೇವರ ಸಂದೇಶ ಈಗೋ ನಿಮ್ಮ ವೀಕ್ಷಣೆಗಾಗಿ. ಸತ್ಯವೇದದಲ್ಲಿ ಲೂಕ 2:10 ವಾಕ್ಯ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಯೇಸು 2,000 ವರ್ಷಗಳಿಗೆ ಮುಂಚೆ ಬೆತ್ಲಹೇಮಿನಲ್ಲಿ ಅವರು ಹುಟ್ಟಿದ ತಕ್ಷಣ ನಮಗೆ ಎಲ್ಲ ಚರಿತ್ರೆಯೂ ಗೊತ್ತು. ಮನೆಯಲ್ಲಿ ಸ್ಥಳ ಇಲ್ಲದೆ, ಛತ್ರದಲ್ಲಿ ಕೂಡ ಸ್ಥಳ ಇಲ್ಲದರಿಂದ ಒಂದು ಕೊಟ್ಟಿಗೆಯಲ್ಲಿ ಕನ್ಯೆ ಮರಿಯಳು ಯೋಸೆಫರು ಇದ್ದರು. ಆಗ ಏಸು ಅಲ್ಲಿ ಹುಟ್ಟುತ್ತಾರೆ. ಆದ್ದರಿಂದ ಏಸು ಈ ಲೋಕದಲ್ಲಿ ಹುಟ್ಟಿದಾಗ ಮೊದಲನೇದಾಗಿ ಹೇಳಿದಂತ ಒಂದು ಮಾತು, ಅಲ್ಲಿ ರಾತ್ರಿ ಸಮಯದಲ್ಲಿ ಆ ಬಯಲಿನಲ್ಲಿ ಮಂದೆಯನ್ನು ಕಾಯುತ್ತಿದ್ದಂತ ಕುರುಬರು ಇದ್ದರು. ಅವರೇ ಎಚ್ಚರವಾಗಿದ್ದಾರೆ ಮಂದೆಯನ್ನು ಮೇಯಿಸಿಕೊಂಡು. ಆಗ ಪರಲೋಕದಿಂದ ಸಂದೇಶ ಹೇಳಲ್ಪಡುತ್ತದೆ, ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು ಮನುಷ್ಯನಾಗಿ ಲೋಕದಲ್ಲಿ ಅವತರಿಸಿದ್ದಾನೆ ಎಂಬ ಸಂದೇಶ ಹೇಳಲ್ಪಡುತ್ತದೆ. ಹೇಳುವಾಗ ದೇವ ದೂತರುಗಳು ಬಂದು ಆ ಸಂದೇಶವನ್ನು ಹೇಳುತ್ತಾರೆ. ಪ್ರಕಾಶವಾದ ಒಂದು ಬೆಳಕು ಅದನ್ನು ನೋಡುತ್ತಾರೆ ಕುರುಬರು. ಅದನ್ನು ನೋಡಿದೊಡನೆ ಭಯ ಉಂಟಾಗುತ್ತದೆ. ದಿಢೀರೆಂದು ರಾತ್ರಿಯಲ್ಲಿ ಒಂದು ಬೆಳಕು ಆಕಾಶದಲ್ಲಿ ತೋರುತ್ತದೆ. ಬೆಳ್ಳನೆಯ ವಸ್ತ್ರ ಹಾಕಿ ಜನರೆಲ್ಲ ನಿಲ್ಲುತ್ತಾರೆ. ಅದನ್ನು ನೋಡಿದೊಡನೆ ಭಯಪಡುತ್ತಾರೆ, ಏನಿದು ಎಂದು. ಆಗ ದೇವದೂತರು ಮೊದಲನೇದಾಗಿ ಹೇಳುತ್ತಾರೆ, ಹೆದರಬೇಡಿರಿ, ಹೆದರಬೇಡಿರಿ, ಇದು ಏನು ಯಾವುದು ಎಂದು ಭಯಪಡಬೇಡಿ. ನಿಮಗೊಂದು ಶುಭ ಸಮಾಚಾರವನ್ನು ತಿಳಿಸಲೆಂದೇ ನಾವು ಪರಲೋಕದಿಂದ ಬಂದಿದ್ದೇವೆ. ಆಕಾಶ ಭೂಮಿಯನ್ನು ಉಂಟು ಮಾಡಿದಂತ ದೇವರೇ ಮನುಷ್ಯನಾಗಿ ಅವತರಿಸಿ ಬಂದಿದ್ದಾನೆ ನಿಮಗಾಗಿ. ಅದನ್ನು ತಿಳಿಸಲು ನಾವು ಬಂದೆವು ಎಂದು ಹೇಳುತ್ತಾರೆ. ಹಾಗಾದರೆ ಅವರು ಹೇಳಿದ ಮೊದಲನೇ ಮಾತನ್ನು ನೀವು ಗಮನಿಸಿದರೆ, ಹೆದರಬೇಡಿರಿ. ಏಸು ಹುಟ್ಟಿದ ತಕ್ಷಣ ಈ ಲೋಕಕ್ಕೆ ಹೇಳಲ್ಪಟ್ಟ ಮೊದಲನೆಯ ಮಾತು, ಹೆದರಬೇಡಿರಿ, ಫಿಯರ್ ನಾಟ್, ಭಯಪಡಬೇಡಿ, ಭಯಪಡಬೇಡಿ, ಆ ಸಂದೇಶವೇ ಮೊದಲು ಹೇಳಲ್ಪಟ್ಟಿತು. ಇಂದು ಈ ಲೋಕದಲ್ಲಿ ಭಯ ಇಲ್ಲದೇ ಇರುವಂತ ಮನುಷ್ಯನನ್ನು ನೋಡುವುದು ಅಸಾಧ್ಯವಾಗಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಒಂದು ಭಯ ಎಲ್ಲರ ಹೃದಯದಲ್ಲೂ ಕಾಣಲ್ಪಡುತ್ತದೆ. ದೊಡ್ಡ ಅಧಿಕಾರಿಗಳವರೆಗೂ ಆ ಭಯ, ಹೊರಗೆ ಹೇಳುವುದಕ್ಕೆ ಭಯ. ಆದರೆ ಒಳಗೆ ಆ ಭಯದಿಂದ ಬಾಧಿಸಲ್ಪಟ್ಟವರು ಹೇರಾಳವಾದವರು. ಇಂದು ಭಯ ಇಲ್ಲದೆ ಇರುವಂತವರು ಬಹಳ ವಿರಳ. ಆ ಭಯ ಎಂದು ಒಂದು ಇರುವುದರಿಂದ ಈ ಭಯದಿಂದ ಬಿಡುಗಡೆ ಬೇಕೆಂದು ಅನೇಕ ದೇವರನ್ನು ನಮಸ್ಕರಿಸುತ್ತಾರೆ, ಅದಕ್ಕೆ ದೇವರ ಪೂಜೆ ಮಾಡುತ್ತಾರೆ.
ಅದಕ್ಕೆ ಏನೇ ಕೊಟ್ಟರು ಕೈಯಲ್ಲಿ ದಾರ ಕಟ್ಟುತ್ತಾರೆ, ಏನು ಕೊಟ್ಟರು ಹಾಕಿಕೊಳ್ಳುತ್ತಾರೆ. ಈ ಭಯ ಹೋದರೆ ಸಾಕು, ಯಾಕೆಂದರೆ ಭಯ ಇಂದು ಎಲ್ಲಾ ಮನುಷ್ಯರಲ್ಲೂ ಈ ಭಯ ಕಾಣಲ್ಪಡುತ್ತದೆ. ಕೆಲವರ ನೋಡಿದರೆ ನನಗೆ ಮಾತ್ರ ಈ ಭಯ ಇದೆಯಾ ಅಂದರೆ ಅನೇಕ ಜನರು ನಾನು ಸಂಧಿಸುವ ಅನೇಕರು ಆ ಭಯದಲ್ಲಿ ಇರುವುದನ್ನು ನೋಡಬಹುದು. ಆದರೆ ದೇವರು ಏನು ಹೇಳುತ್ತಾರೆ, ನೀವು ಭಯಪಡಬೇಡಿ, ನೀವು ಭಯದಿಂದ ಇರಬಾರದು, ನೀವು ಮನ ಧೈರ್ಯದಿಂದ ಸಂತೋಷದಿಂದ ಇರಬೇಕು. ಯಾಕೆ? 1 ಯೋಹಾನ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ವೇದವು ಹೇಳುತ್ತದೆ, ಭಯವು ಯಾತನೆ ಉಳ್ಳದ್ದು. ಒಬ್ಬ ಮನುಷ್ಯನಲ್ಲಿ ಭಯ ಬಂದರೆ ಅವನ ಸಮಾಧಾನ ಹೋಗುತ್ತದೆ, ಸಂತೋಷ ಹೋಗುತ್ತದೆ, ನೆಮ್ಮದಿ ಹೋಗುತ್ತದೆ. ರಾತ್ರಿಯಲ್ಲಿ ನೆಮ್ಮದಿಯಾಗಿ ಮಲಗಲಿಕ್ಕಾಗಲ್ಲ, ಆ ನಿದ್ರೆಯನ್ನು ಅದು ಬಾಧಿಸುತ್ತದೆ. ಆ ಭಯ ಅದು ಬಾಧಿಸಿ ಬಾಧಿಸಿ ಶರೀರದಲ್ಲಿ ವ್ಯಾಧಿಯನ್ನು ತರುತ್ತದೆ. ಕೆಲ ಸಮಯದಲ್ಲಿ ಮರಣ ಭಯ ಅವರ ಆಯಸ್ಸಿನ ದಿನಗಳನ್ನು ಕಡಿಮೆ ಮಾಡುತ್ತದೆ. ಭಯದಿಂದ ಉಂಟಾಗುವಂತ ಬಾಧೆಯು ಅನೇಕರ ಶರೀರದಲ್ಲಿ ವ್ಯಾಧಿಯಾಗಿ ಬದಲಾಗಿ ಅವರ ಜೀವನಾಧಾರವನ್ನೇ ಕೆಡಿಸಿ ಬಾಧಿಸುತ್ತದೆ. ಆದ್ದರಿಂದಲೇ ವೇದ ಹೇಳುತ್ತದೆ, ಭಯಪಡಬೇಡಿ. ದೇವರು ಹೇಳುತ್ತಾರೆ ಭಯಪಡಬೇಡ. ಏಸು ಹುಟ್ಟಿದೊಡನೆ ಮೊದಲು ಹೇಳಿದ ಸಂದೇಶವೇ ಅದು, ಭಯಪಡಬೇಡ. ಇಂದು ಈ ಸ್ಥಳಕ್ಕೆ ಬಂದಿರುವಂತ ನೀವು ಅನೇಕರ ಹೃದಯಗಳಲ್ಲಿ ಭಯ ಇದೆ. ಯಾವುದೋ ಒಂದು ಕಾರ್ಯದ ಕುರಿತಾದ ಭಯ ನಿಮ್ಮನ್ನು ಬಾಧಿಸುತ್ತಾ ಇದೆ. ಅದು ನಿಮ್ಮ ವ್ಯಾಧಿಯ ಕುರಿತ ಭಯವಾಗಿರಬಹುದು, ಭವಿಷ್ಯತ್ ಕಾಲದ ಕುರಿತ ಭಯವಾಗಿರಬಹುದು, ನಿಮಗೆ ವಿರೋಧವಾಗಿ ಎದ್ದಿರುವಂತಹ ಮನುಷ್ಯರ ಕುರಿತ ಭಯವಾಗಿರಬಹುದು, ಅಶುದ್ಧ ಆತ್ಮಗಳ ಕುರಿತ ಭಯವಾಗಿರಬಹುದು, ನಿಮ್ಮ ಜೀವಿತದಲ್ಲಿ ಬಂದಂತ ಒಂದು ನಷ್ಟದ ಕುರಿತ ಭಯವಾಗಿರಬಹುದು, ಯಾವುದೊಂದು ತಡೆಬಂಧದರಿಂದ ಉಂಟಾದ ಭಯವಾಗಿರಬಹುದು, ಅವಶ್ಯಕತೆ ಕುರಿತ ಭಯವಾಗಿರಬಹುದು, ಸಾಲ ಸಮಸ್ಯೆ ಕುರಿತ ಭಯವಾಗಿರಬಹುದು, ಯಾವುದೋ ಒಂದು ಭಯ ನಿಮ್ಮನ್ನು ಪೀಡಿಸುತ್ತಿದೆ. ದೇವರು ಹೇಳುತ್ತಾರೆ, ನೀನ್ ಭಯಪಡಬಾರದು ಮಗಳೇ, ನನ್ನ ಮಗನೇ ನೀನ್ ಭಯಪಡಬಾರದು. ಭಯಪಟ್ಟು ಭಯಪಟ್ಟು ಬಾಳಿದರೆ ಅದು ಬಾಳಲ್ಲ, ಅದು ವೇದನೆ, ಅದು ವೇದನೆ. ಆದ್ದರಿಂದಲೇ ಮನುಷ್ಯನು ಅಂದುಕೊಳ್ಳುವುದು, ಹೀಗೆ ಭಯದಿಂದ ಬಾಳುವುದಕ್ಕಿಂತ ಸತ್ತು ಹೋಗೋಣ ಎಂಬ ಒಂದು ತಪ್ಪಾದ ತೀರ್ಮಾನ ಮಾಡುತ್ತಾನೆ, ಕಾರಣ ಭಯ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ನೀನ್ ಭಯಪಡಬೇಡ, ಭಯಪಡಬೇಡಿ, ನಿಮಗಾಗಿ ರಕ್ಷಕನು ಹುಟ್ಟಿದ್ದಾನೆ ಎಂಬ ಸಂದೇಶ ಹೇಳುತ್ತಾರೆ. ಹಾಗಾದರೆ ನಮಗೆ ಈ ಭಯದಿಂದ ಬಿಡುಗಡೆ ಕೊಡಲು ಏಸು ಈ ಲೋಕಕ್ಕೆ ಬಂದು ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಅವರು ಮರಣವನ್ನು ಜಯಿಸಿದರು, ಪಿಶಾಚಿಯನ್ನು ಜಯಿಸಿದರು. ಆದ್ದರಿಂದಲೇ ಅವರು ಹೇಳುತ್ತಾರೆ, ಸತ್ತೆನು ಆದರೆ ಸದಾ ಕಾಲಕ್ಕೂ ಜೀವದಿಂದಿರುವೆನು, ನೀವು ಭಯಪಡಬೇಡಿ ಎಂದು ದೇವರು ಹೇಳುತ್ತಾರೆ. ಹಾಗಾದರೆ ಭಯ ಇಲ್ಲದೆ ಇರುವುದು ಅಂದರೆ ಹೇಗೆ ಇರುವುದು? ಲೋಕದಲ್ಲಿ ಅನೇಕ ಭಯಪಡಿಸುವ ಕಾರ್ಯಗಳೆಲ್ಲ ನಡೆಯುತ್ತಿದೆಯಲ್ಲ, ಎಲ್ಲವೂ ಭಯವಾಗಿದೆ. ಸನ್ನಿವೇಶವನ್ನು ನೋಡಿದರೆ ಭಯವಾಗಿದೆ. ಹೆಂಗಸರಿಗೆ ಸಂರಕ್ಷಣೆ ಇಲ್ಲ, ಮಕ್ಕಳಿಗೆ ಸಂರಕ್ಷಣೆ ಇಲ್ಲ ಅನ್ನುತ್ತಾರೆ. ಇಂಡಿಯಾದಲ್ಲಿ ಮಕ್ಕಳಿಗೆ ಸಂರಕ್ಷಣೆ ಇಲ್ಲ ಎಂಬ ಸುದ್ದಿಯೆಲ್ಲ ಬರುತ್ತಿದೆ, ಟಿವಿಯಲ್ಲೆಲ್ಲ ತೋರಿಸುತ್ತಾರೆ. ಇದೆಲ್ಲ ನಡೆಯುತ್ತಿದೆ ಎಂದು ಕೇಳಿದರೆ ದೇವರು ಹೇಳುತ್ತಾರೆ, ನೀನ್ ಭಯಪಡಬೇಡ, ನಾನ್ ಸಂಗಡ ಇದ್ದೇನೆ, ಏಸು ಜೊತೆಗಿದ್ದಾರಂತೆ. ಹಲ್ಲೆಲೂಯಾ. ನೀನ್ ಯಾಕೆ ಭಯಪಡಬಾರದು ಗೊತ್ತಾ? ನಾನ್ ನಿನ್ನ ಜೊತೆಗಿದ್ದೇನಲ್ಲ. ಆಮೇನ್. ನಾನ್ ನಿನ್ನ ಜೊತೆಗಿದ್ದೇನೆ, ಎಲ್ಲಿಯೇ ಹೋದರೂ, ಎಲ್ಲಾ ಸ್ಥಳದಲ್ಲೂ ಎಲ್ಲಾ ಸಮಯದಲ್ಲೂ ನಮ್ಮ ಜೊತೆ ಇರಬೇಕಂದ್ರೆ ಒಬ್ಬರಿಗೆ ಮಾತ್ರ ಸಾಧ್ಯ, ಅದು ಏಸು ಒಬ್ಬರಿಂದ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಯಾಕೆಂದ್ರೆ ನೀವು ಕೆಲಸಕ್ಕೆ ಹೋದರೆ ಜೊತೆಗಿರುವರು, ಅಂಗಡಿಗೆ ಹೋದರೆ ಜೊತೆಗಿರುವರು, ಟ್ರಾವೆಲ್ ಮಾಡಿದರೆ ಜೊತೆಗಿರುವರು, ನೀವು ಮನೆಯಲ್ಲಿದ್ದರೆ ಜೊತೆಗಿರುವರು. ಒಂದು ದಿನ ಪೂರ್ತಿ 24 ಗಂಟೆಯೂ ನಮ್ಮ ಜೊತೆಗೆ ಇರಲಿಕ್ಕೆ ಏಸುನಿಂದ ಮಾತ್ರ ಸಾಧ್ಯ. ಅದನ್ನೇ ಹೇಳುತ್ತಾರೆ, ನಾನ್ ಜೊತೆಗಿದ್ದೇನಲ್ಲವಾ, ನಾನ್ ಸಂಗಡ ಇದ್ದೇನೆ, ಯಾಕೆ ಭಯಪಡುತ್ತಿ? ನಾನು ನಿನ್ನನ್ನು ಬಿಟ್ಟು ಅಗಲುವುದೂ ಇಲ್ಲ, ಕೈ ಬಿಡುವುದೂ ಇಲ್ಲ, ನಾನು ನಿನ್ನ ಜೊತೆಗಿದ್ದೇನೆ, ಅಗಲುವುದೂ ಇಲ್ಲ. ಮನೆಯಲ್ಲಿ ಪ್ರಾರ್ಥಿಸುವಾಗ ಪ್ರಾರ್ಥನಾ ಕೋಣೆಯಲ್ಲಿ ಬೈಬಲ್ ಓದುವಾಗ ನಿನ್ನ ಜೊತೆಗಿರುತ್ತೇನೆ ಎಂದು ಹೇಳಿದ ದೇವರು, ನೀವು ಸ್ಕೂಲಿಗೆ ಕಾಲೇಜಿಗೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗ ಬಾಗಿಲಲ್ಲಿ ನಿಂತು ಟಾಟಾ ಹೇಳುವರು ಅಂದುಕೊಳ್ಳುತ್ತೀರಾ? ಭದ್ರವಾಗಿ ಹೋಗಿ ಬಾ ಮಗಳೇ, ದುಷ್ಟ ಲೋಕ ಗಮನವಾಗಿ ಹೋಗಿ ಬಾ, ಸಾಯಂಕಾಲ ನಿನ್ನನ್ನು ನೋಡುತ್ತೇನೆ. ಮಗನೇ ಗಮನವಾಗಿ ಹೋಗು, ಜಾಗ್ರತೆಯಾಗಿರು, ದುಷ್ಟ ಮನುಷ್ಯರೆಲ್ಲ ಇದ್ದಾರೆ, ನೀನ್ ಸಾಯಂಕಾಲ ಬಂದ ಕೂಡಲೇ ಸಂಧಿಸುವೆನು, ಟಾಟಾ ಎಂದು ಹೇಳುವರ ಏಸು. ನಿಮ್ಮ ಮುಂಚೆಯೇ ಹೊರಟು ಜೊತೆಗೆ ಬಂದು ಬಿಡುವರು, ನಾನು ನಿನ್ನ ಜೊತೆಗೆ ಬರುವೆ, ನಾನು ನಿನ್ನನ್ನು ಅಗಲಲು ಆಗದು. ನೀನ್ ಅಂಗಡಿಗೆ ಹೋದರೆ ಬರುವೆ, ಕೆಲಸಕ್ಕೆ ಹೋದರೆ ಬರುವೆ, ಓದಲು ಹೋದರೆ ಬರುವೆ, ಅಂಗಡಿ ಬೀದಿಗೆ ಹೋದರೆ ನಾನು ಬರುವೆನು, ನಾನು ನಿನ್ನನ್ನು ಬಿಟ್ಟು ಅಗಲುವುದೂ ಇಲ್ಲ, ಕೈ ಬಿಡುವುದೂ ಇಲ್ಲ. ಯಾವಾಗಲೂ ಜೊತೆಯಲ್ಲೇ ಇರುವರು, ಅವರನ್ನು ತಿಳಿಯಬಹುದು, ಜೊತೆಗೆ ಇರುವುದನ್ನು ತಿಳಿಯಬಹುದು, ನಿಮ್ಮನ್ನು ಧೈರ್ಯಪಡಿಸುತ್ತಿರುವುದನ್ನು ತಿಳಿಯಬಹುದು, ನಿಮ್ಮೊಂದಿಗೆ ಅವರು ಮಾತನಾಡುವುದನ್ನು ತಿಳಿಯಬಹುದು, ಅವರು ನನ್ನೊಂದಿಗೆ ಯಾವಾಗಲೂ ಇರುವುದನ್ನು ತಿಳಿಯಬಹುದು. ಅದೇ ಸಂತೋಷವಾದ ಜೀವಿತ.
ನೀವು ಒಬ್ಬಂಟಿಯಾಗಿ ಇರುವಂತೆ ಅನಿಸುವುದಿಲ್ಲ. ಒಬ್ಬರು ಕೇಳಿದರು, ಟ್ರಾವೆಲ್ ಮಾಡಿ ಏರ್ಪೋರ್ಟಿನಲ್ಲಿ ಬರುವಾಗ ಏನ್ ಬ್ರದರ್ ಒಬ್ಬರೇ ಬರ್ತಿದ್ದೀರಾ ಎಂದು. ಆಗ ಏನು ಬಾಡಿಗಾರ್ಡ್ಸ್ ಎಲ್ಲ ಇಲ್ಲವಾ ಅಂದರು. ಯಾಕೆಂದು ಕೇಳಿದೆ. ನಿಮ್ಮ ಮೇಲೆ ಅನೇಕ ವ್ಯಾಜ್ಯ ಹಾಕಿದ್ದಾರೆ ಅನ್ನುತ್ತಾರೆ. ಜಾಲತಾಣಗಳಲ್ಲಿ ನೋಡಿದರೆ ಕೊಲ್ಲುವೆನು ಅನ್ನುತ್ತಾರೆ, ಕತ್ತರಿಸುವೆನು, ಏನೇನೋ ಬರ್ತದಲ್ಲ ಹಾಗೆಂದು ಕೇಳಿದಾಗ, ಹೌದಾ, ಯಾರು ಏನು ಮಾತನಾಡಿದರೇನು, ನನ್ನ ಸಂಗಡ ಒಬ್ಬರು ಇದ್ದಾರೆ, ಅದು ಮನುಷ್ಯನ ಕಣ್ಣಿಗೆ ಕಾಣದು, ನನಗೆ ಗೊತ್ತು, ಅವರು ನನ್ನೊಂದಿಗೆ ಇರುವವರು, ಲೋಕವನ್ನು ಜಯಿಸಿದವರು, ಪಿಶಾಚನ ತಲೆಯನ್ನು ಜಜ್ಜಿದವರು, ಸರ್ವ ಲೋಕದ ದೇವರು, ಸರ್ವ ಬಲ ಉಳ್ಳವರು, ಅವರು ನನ್ನ ಸಂಗಡ ಇದ್ದಾರೆ, ಅವರೇ ನನಗೆಲ್ಲ, ಹಾಲೆಲೂಯಾ. ದಾವಿದನಿಗೆ ವಿರೋಧವಾಗಿ ಸೈನ್ಯವೇ ಹುಡುಕುತ್ತಿದೆ, ಒಂದು ಸೈನ್ಯವೇ ಹುಡುಕುತ್ತಿದೆ ದಾವಿದನಿಗೆ ವಿರೋಧವಾಗಿ ಎದ್ದು, ಕರ್ತರು ಕೈಗೆ ಒಪ್ಪಿಸಲಿಲ್ಲ. ಎಲಿಯನನ್ನು ಹುಡುಕಿ ಒಂದು ಸೈನ್ಯವೇ ದೇಶ ಪೂರ್ತಿ ಅಲೆಯುತ್ತಿದೆ, ಕಂಡುಹಿಡಿಯಲಾಗಲಿಲ್ಲ. ನಮ್ಮನ್ನು ಕಡಿಯುವವನು ಚುಚ್ಚುವವನು ಪಕ್ಕದಲ್ಲಿಯೇ ಇರುತ್ತಾನೆ, ನಾವು ಪಕ್ಕದಲ್ಲೇ ನಿಲ್ಲುತ್ತೇವೆ, ಅವನ ಕಣ್ಣಿಗೆ ನಾವು ಕಾಣಿಸುವುದಿಲ್ಲ. ಕರ್ತರು ಮುಚ್ಚಿ ಮರೆ ಮಾಡುವ ಒಬ್ಬ ದೇವರಾಗಿದ್ದಾರೆ, ಅವರೇ ನಿಜವಾದ ಸಂರಕ್ಷಣೆ, ಅವರೇ ನಿಜವಾದ ಸಂರಕ್ಷಣೆ. ಅವರನ್ನು ಯಾವಾಗಲೂ ಜೊತೆಗೆ ಇಟ್ಟುಕೊಳ್ಳಿ. ಅವರು ಹೇಳುತ್ತಾರೆ, ನಾನು ನಿನ್ನ ಜೊತೆಗಿರುತ್ತೇನೆ, ಎಲ್ಲಿ ಹೋದರೂ ಬಂದರೂ ಜೊತೆಗಿರುತ್ತೇನೆ, ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ. ಯಾಕೆ ಗೊತ್ತಾ, ಯಾಕೆ ಅವರು ಅಗಲುವುದಿಲ್ಲ ಎಂದು ಹೇಳುತ್ತಾರೆ ಗೊತ್ತಾ, ಯಾಕೆ ಜೊತೆಗಿರುತ್ತೇನೆ ಎಂದು ಹೇಳುತ್ತಾರೆ ಗೊತ್ತಾ. ಒಬ್ಬ ಯಜಮಾನ ಕೆಲಸದವನನ್ನು ನೋಡಿ ಹಾಗೆ ಹೇಳಲಾಗದು, ನಾನು ನಿನಗೆ ಸಂರಕ್ಷಣೆ ಆಗಿರುತ್ತೇನೆ, ಕೆಲಸಗಾರ ಭಯಪಡಬೇಡ ಎಂದು. ಒಬ್ಬ ಸ್ನೇಹಿತನು ಹೇಳಲಾಗದು, ಒಂದು ಟೈಮ್ ಬಂದರೆ ನಾನು ಮನೆಗೆ ಹೋಗುತ್ತೇನೆ, ನಾಳೆ ಸಂಧಿಸೋಣ ಅನ್ನುವನು. ಆದರೆ ಯಾಕೆ ಅವರು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ ಎಂದು ಹೇಳುತ್ತಾರೆ ಗೊತ್ತಾ, ನೀನು ನನ್ನ ಮಗು, ನಾನು ನಿನ್ನ ತಂದೆ, ಯಾಕೆಂದ್ರೆ ನಿನಗಾಗಿ ರಕ್ತ ಸುರಿಸಿ ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನನ್ನು ಹೇಗೆ ಅಗಲಬಹುದು, ಏಸು ನಮ್ಮ ಒಳ್ಳೆಯ ತಂದೆ. ಅದಕ್ಕೆ ಲೋಕಕ್ಕೆ ಅವರು ಮನುಷ್ಯನಾಗಿ ಬಂದರು, ಅದಕ್ಕೆ ಶಿಲುಬೆಗೆ ಹೋದರು, ಅವರು ನಮಗೆ ತಂದೆಯಾಗಿ ಇರುವವರು. ಏಸು ನಮಗೆ ಮತಾಂತರ ಆಗಲು ಹೇಳಲಿಲ್ಲ, ನಿನ್ನ ತಂದೆಯಾಗಿ ನನ್ನನ್ನು ಸ್ವೀಕರಿಸುವೆಯಾ, ನಿನ್ನನ್ನು ಮಗುವಾಗಿ ಇಟ್ಟುಕೊಳ್ಳುವೆನು, ನಿನ್ನ ಸಂಗಡ ನಿನ್ನ ತಂದೆಯಾಗಿ ನಾನು ಇರುವೆನು, ನಿನ್ನ ದೇವರಾಗಿ, ರಕ್ಷಕನಾಗಿ, ತಂದೆಯಾಗಿ, ಸ್ನೇಹಿತನಾಗಿ, ತಾಯಾಗಿ, ಎಲ್ಲವೂ ಕೂಡ. ಏಸು ನೀವು ಯಾವುದೇ ಕಡೆ ನೋಡಿದರು ಅವರು ವಿಧವಾಗಿ ನಮಗೆ ಎಲ್ಲದರಲ್ಲೂ ಎಲ್ಲದಾಗಿ ಇರುವರು. ಒಂದು ಕಡೆ ತಂದೆಯಾಗಿರುವರು, ಇನ್ನೊಂದು ಕಡೆಯಲ್ಲಿ ತಾಯಿಯಾಗಿ ಇರುವರು, ಇನ್ನೊಂದು ಕಡೆಯಲ್ಲಿ ಒಬ್ಬ ಅಣ್ಣನಾಗಿ ಇರುವರು, ಇನ್ನೊಂದು ಕಡೆಯಲ್ಲಿ ಸ್ನೇಹಿತನಾಗಿರುವರು, ಇನ್ನೊಂದು ಕಡೆಯಲ್ಲಿ ಒಳ್ಳೆ ಯಜಮಾನನಾಗಿರುವರು, ಎಲ್ಲ ವಿಧದಲ್ಲೂ ಅನುಭವಿಸಬಹುದು. ಅವರನ್ನು ರುಚಿಸಿದರೆ ಎಲ್ಲಕ್ಕೂ ಅವರು ಒಬ್ಬರೇ. ಜ್ಞಾನವನ್ನು, ಓದನ್ನು ಅವರು ಕೊಡುವರು, ಐಶ್ವರ್ಯವನ್ನು ಕೊಡುವರು, ಸೌಖ್ಯವನ್ನು ಅವರು ಕೊಡುವರು, ಸಂರಕ್ಷಣೆಯನ್ನು ಅವರು ಕೊಡುವರು, ಎಲ್ಲಕ್ಕೂ ಒಬ್ಬರೇ ದೇವರು, ಅದುವೇ ಏಸು. ಇಲ್ಲ, ಇದಕ್ಕೆ ಅಲ್ಲಿ ಹೋಗಬೇಕು, ಇದಕ್ಕೆ ಅಲ್ಲಿ ಹೋಗಬೇಕು, ಈ ಆಶೀರ್ವಾದಕ್ಕೆ ಅಲ್ಲಿ ಹೋಗಬೇಕು, ಹಾಗೆಲ್ಲ ಇಲ್ಲ. ಎಲ್ಲ ಆಶೀರ್ವಾದಕ್ಕೂ ಒಬ್ಬರೇ ದೇವರಿದ್ದಾರೆ. ನೀವು ಅಲ್ಲಿ ಇಲ್ಲಿ ಓಡುವ ಅವಶ್ಯಕತೆ ಇಲ್ಲ, ನಿಮ್ಮ ಸಂಗಡಲೇ ಇದ್ದಾರೆ, ಅದೇ ಏಸು. ಸ್ವಲ್ಪ ನೀವು ಚಿಂತಿಸಿ ನೋಡಿದರೆ ನಿಮಗೆ ತಿಳಿಯುತ್ತದೆ ಆಶೀರ್ವಾದ ಎಷ್ಟು ದೊಡ್ಡ ಸಂತೋಷ, ಉಲ್ಲಾಸ, ಆಶೀರ್ವಾದ. ಅವರು ನಿಮ್ಮ ಸಂಗಡ ಇದ್ದಾರಾ? ಅವರು ನಿಮ್ಮ ಬಳಿ ಏನು ಕೇಳುತ್ತಾರೆ? ನಿನ್ನ ಮನೆಯನ್ನು ಬರೆದು ಕೊಡುವಿಯಾ? ನಿನ್ನ ಕುತ್ತಿಗೆಲಿರುವ ಆಭರಣವನ್ನು ನನಗೆ ಕೊಡುವಿಯಾ? ಬ್ರೇಸ್ಲೆಟ್ ಕೊಡುತ್ತೀಯ ನನಗೆ? ತಟ್ಟೆಯಲ್ಲಿ ದಕ್ಷಿಣೆ ಕೊಡುತ್ತೀಯಾ? ಎಷ್ಟು ಕೊಡುತ್ತೀಯ? 10,000, 1,00,000? ಏನು ಕೊಡುತ್ತೀಯ? ಏಸು ನಿಮ್ಮ ಬಳಿ ಏನು ಕೇಳುತ್ತಾರೆ? ಚಿನ್ನ ಕೊಡುತ್ತೇನೆ ಅಂದರೆ ಅವರು ನಗುವರು. ಬೆಳ್ಳಿಯು ಚಿನ್ನವು ನನ್ನದು, ಲೋಕದಲ್ಲಿರುವ ಅಷ್ಟು ಚಿನ್ನವು ನನ್ನದು. ನನಗೆ ಚಿನ್ನ ಕೊಡುತ್ತೀಯ ನೀನು? ದೇವರೇ, ಜಾಗವನ್ನು ಬರೆದು ಕೊಡಲ್ಲ, ಭೂಮಿಯು ಅದರಲ್ಲಿರುವಂತಹ ಸಮಸ್ತವು ನನಗೆ ಸ್ವಂತ. ನೀನು ಜಾಗ ಕೊಡುತ್ತೀಯ? ದೇವರೇ, ಒಂದು 10,000 ಕಾಣಿಕೆ ಕೊಡುತ್ತೇನೆ, ನನಗೆ ಆಶೀರ್ವಾದ ಕೊಡಿ. ಲೋಕದ ಐಶ್ವರ್ಯವೆಲ್ಲವೂ ನನ್ನ ಕೈಯಲ್ಲಿದೆ, ನನ್ನ ಕೈಯಿಂದಲೇ ನೀನು ಹೊಂದಿರುವಂಥದ್ದು, ನನಗೆ ಕೊಡ್ತೀನಿ ಅನ್ನುತ್ತೀಯ? ಹಾಗಾದ್ರೆ ನಿಮಗೆ ಏನು ಬೇಕು ದೇವರೇ? ನಿನ್ನ ಹೃದಯ ಬೇಕು, ನಿನ್ನ ಹೃದಯದಲ್ಲಿ ನನಗೆ ಸ್ಥಳ ಬೇಕು, ನಿನ್ನ ಜೊತೆ ನಾನು ತಂಗಿರಬೇಕು, ಅಷ್ಟೇ ಏಸು ಕೇಳುವುದು. ಏಸು ಬೇರೇನು ಕೇಳಲಿಲ್ಲ, ನಿನ್ನ ಜೊತೆ ನಾನಿರಬೇಕು, ತಂದೆಯಾಗಿ ನಿನ್ನ ಜೊತೆಯಲ್ಲಿರಬೇಕು, ನೀನು ಮಗುವಾಗಿರಬೇಕು, ನಿನ್ನೊಳಗೆ, ನಿನ್ನ ಹೃದಯದಲ್ಲಿ ನನಗೆ ಸ್ಥಳ ಬೇಕು, ಅದನ್ನೇ ಏಸು ಕೇಳುತ್ತಾರೆ. ಬೇರೆ ಏನು ಬೇಡ, ನಿನ್ನ ಹೃದಯವನ್ನು ಕೊಡು. ಅಯ್ಯೋ, ಈ ಹೃದಯ ಪಾಪ ತುಂಬಿದ ಹೃದಯ ದೇವರೇ, ಇದರೊಳಗೆ ಹೊಟ್ಟೆ ಕಿಚ್ಚಿದೆ, ಇಚ್ಛೆ ಇದೆ, ಹೆಮ್ಮೆ ಇದೆ, ಕೋಪ ಇದೆ, ವೈರಾಗ್ಯ ಇದೆ, ತುಂಬಾ ಪಾಪ, ಅಶುದ್ಧವಾದ ಹೃದಯ. ಪರವಾಗಿಲ್ಲ, ನಾನದನ್ನು ಶುದ್ಧ ಮಾಡುವೆ, ನನ್ನಿಂದ ಶುದ್ಧೀಕರಿಸಲು ಆಗದು, ಈ ಪಾಪವನ್ನು ಬಿಡಲಾಗುತ್ತಿಲ್ಲ, ಈ ಪಾಪ ಸ್ವಭಾವ ನನ್ನನ್ನು ಬಿಟ್ಟು ಹೋಗುತ್ತಿಲ್ಲ, ಈ ಪಾಪ ತುಂಬಿದ ಹೃದಯವ ನಿಮಗೆ ಬೇಕು ದೇವರೇ ಎಂದು ಕೇಳಿದರೆ, ನೀನದನ್ನು ಕೊಟ್ಟರೆ ಸಾಕು, ನನ್ನ ರಕ್ತದಿಂದ ನಾನೇ ಅದನ್ನು ತೊಳೆದು ಶುದ್ಧ ಮಾಡುವೆ, ನಿನ್ನ ಹೃದಯವನ್ನು ನಾನು ಪರಿಶುದ್ಧ ಮಾಡುವೆ, ನಿನ್ನ ಹೃದಯವನ್ನು ಪರಿಶುದ್ಧ ಮಾಡಲೆಂದೇ ಶಿಲುಬೆಯಲ್ಲಿ ನಾನು ರಕ್ತ ಸುರಿಸಿದ್ದೇನೆ, ನಾನೇ ನಿನ್ನನ್ನು ಪರಿಶುದ್ಧ ಮಾಡುವ ದೇವರು.
ನೀನು ಪರಿಶುದ್ಧನಾಗಿ ನನ್ನ ಬಳಿ ಬಾ ಎಂದು ಹೇಳಲಿಲ್ಲ. ನಿನ್ನಿಂದ ನೀನು ಪರಿಶುದ್ಧನಾಗಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತು. ನಿನ್ನಿಂದ ಬೀಡಿ ಸಿಗರೆಟ್ ಅನ್ನು ಕೂಡ ಬಿಡಲಾಗದು. ನಿನ್ನಿಂದ ಸಾರಾಯನ್ನು ಬಿಡಲಾಗದು. ಕಣ್ಗಳ ಇಚ್ಛೆಯನ್ನ ಮಾಂಸದ ಇಚ್ಛೆಯನ್ನ ನಿನ್ನಿಂದ ಬಿಡಲಾಗದೆಂದು ನನಗೆ ಗೊತ್ತು. ನೀ ನನ್ನ ಬಳಿಯಲ್ಲಿ ನಿನ್ನ ಹೃದಯವನ್ನು ಕೊಟ್ಟರೆ ನಾನದನ್ನು ತೊಳೆದು ಶುದ್ಧ ಮಾಡುವೆ. ನಾನು ಪಾಪದಿಂದ ನಿನ್ನನ್ನು ಬಿಡಿಸುವೆನು. ನಾನು ನಿನಗೆ ಪರಿಶುದ್ಧವನ್ನು ಕೊಟ್ಟು ನಾನು ನಿನ್ನೊಳಗೆ ಬಂದು ವಾಸ ಮಾಡುವೆ. ಅದುವೇ ಯೇಸು. ಅದಕ್ಕಾಗಿ ಅವರು ರಕ್ಷಕನಾಗಿ ಬಂದರು. ಅದಕ್ಕಾಗಿ ಅವರು ಮನುಷ್ಯನ ಅವತಾರವೆತ್ತಿ ಬಂದರು. ತುಂಬಾ ಸಿಂಪಲ್. ಇದೇ ಸುವಾರ್ತೆ, ಶುಭವರ್ತಮಾನ. ಇದಕ್ಕೆ ಏಸು ಬಂದರು. ಮತವನ್ನು ಉಂಟು ಮಾಡಲೋ ಹರಡಲೋ ಮತಾಂತರ ಮಾಡಲೋ ಏಸು ಬರಲಿಲ್ಲ. ಅವರು ಬಂದದ್ದು ಸಿಂಪಲ್, ಇದಕ್ಕೆ. ಈ ಏಸು ನಿಮಗೆ ಬೇಕಾ? ಈ ಏಸು ನಿಮಗೆ ಬೇಕಾ? ತುಂಬಾ ಸಿಂಪಲ್. ಏಸುವೆ, ನನ್ನ ಹೃದಯದಲ್ಲಿ ಬನ್ನಿ. ನನಗೆ ನೀವು ಬೇಕು. ನನ್ನ ಜೊತೆಯಲ್ಲೇ ಇರಿ. ನನಗೆ ತಂದೆಯಾಗಿ ತಾಯಿಯಾಗಿ ಇರಿ. ನನ್ನ ಹೃದಯದ ಭಯವನ್ನು ನೀಗಿಸಿ. ಭಯ ನನಗೆ ಬೇಡ. ನಾನು ಭಯಪಡದ ಜೀವಿತ ಜೀವಿಸಬೇಕು. ನನ್ನ ಹೃದಯದಲ್ಲಿ ನೀವು ಬನ್ನಿ ಅಂದರೆ ಬರುವರು. ಅದಕ್ಕಾಗಿ ಅವರು ಶಿಲುಬೆಗೆ ಹೋದರು. ಹಾಗಾದರೆ ಆ ಭಯ ಯಾವುದಕ್ಕೆ ನೀವು ಭಯಪಡುತ್ತೀರಾ ಎಂದು ನೋಡುವರು. ಓ, ಈ ವ್ಯಾಧಿಯ ಕುರಿತು ನನ್ನ ಮಗು ಭಯಪಡುತ್ತಿದೆಯಾ? ಈ ವ್ಯಾಧಿಯನ್ನು ನೀಗಿಸೋಣ. ಈ ಸಾಲ ಸಮಸ್ಯೆ ಕುರಿತು ನನ್ನ ಮಗ ಭಯಪಡುತ್ತಿದ್ದಾನಾ? ಸಾಲ ಸಮಸ್ಯೆ ನೀಗಿಸಿ ಬಿಡುವರು. ಈ ರೀತಿಯೊಂದು ಸಮಸ್ಯೆ, ಅದರಿಂದ ಭಯಪಡುತ್ತೀಯಾ? ಎಲ್ಲವನ್ನು ನೀವು ಭಯಪಡುವ ಸನ್ನಿವೇಶಗಳನ್ನೇ ದೇವರು ಬದಲಾಯಿಸಿ ಬಿಡುವರು. ಆ ಅದ್ಭುತವನ್ನೇ ದೇವರು ಇಂದು ನಿಮಗೆ ಮಾಡುತ್ತಾರೆ. ಹೊಸ ವರ್ಷ ಬರುವುದಕ್ಕೆ ಮುಂಚೆ, ಹೊಸ ವರ್ಷಕ್ಕೆ ಹೋಗುವಾಗ ನೀವು ಭಯವಿಲ್ಲದ ಹೃದಯದೊಟ್ಟಿಗೆ ಹೋಗಬೇಕು. ಭಯಪಟ್ಟು ಭಯಪಟ್ಟು ಸಾಯುತ್ತಿರಬಾರದು. ಭಯ ಇಲ್ಲದ ಜೀವಿತ. ಪ್ರಿಯರಾದವರೇ, ಏಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಲೂಕ 2:10 ನೀವು ಓದುವಾಗ, ಏಸು ಜನಿಸಿದ ಆ ಸಮಯದಲ್ಲಿ ದೇವದೂತರು ಕುರುಬರಿಗೆ ದರ್ಶನವಾಗಿ ಶುಭವಾರ್ತೆಯನ್ನು ತಿಳಿಸುತ್ತಾರೆ. ಏಸುವಿನ ಜನನದ ಸುದ್ದಿಯನ್ನು ಹೇಳುವಾಗ ಒಂದು ವಾಗ್ದಾನವು ಅವರಿಗೆ ಹೇಳಲ್ಪಡುತ್ತದೆ. ಏನು ಮಾತು ಹೇಳಲ್ಪಡುತ್ತದೆ? ಇಂದು ಕರ್ತರಾದ ಏಸು ಎಂಬ ರಕ್ಷಕ ನಿಮಗೆ ದಾವಿದನ ಊರಿನಲ್ಲಿ ಜನಿಸಿದ್ದಾನೆ ಎಂಬ ಶುಭವಾರ್ತೆ ಹೇಳಿದರು. ಏಸುವಿನ ಜನನದ ಕಾರ್ಯಗಳನ್ನು ನಾವು ಗಮನಿಸಿ ನೋಡುವಾಗ ಒಂದು ಮಾತು ಪದೇ ಪದೇ ಹೇಳಲ್ಪಡುವುದನ್ನು ನೀವು ನೋಡಬಹುದು. ಅದು ಏನು ಮಾತು ಗೊತ್ತಾ? ಭಯಪಡಬೇಡಿರಿ, ಭಯಪಡಬೇಡ ಎಂಬ ಮಾತು. ನನ್ನ ಮಗನೇ, ನನ್ನ ಮಗಳೇ, ನೀನು ಭಯಪಡಬೇಡ. ಯಾವುದೊಂದು ಕಾರ್ಯದ ಕುರಿತು ಭಯಪಡುತ್ತೀರಲ್ಲ, ಏನಾಗುತ್ತದೋ, ಹೇಗಾಗುತ್ತದೋ, ಹೇಗೆ ಮುಗಿಯುತ್ತದೋ ಎಂದು ದೇವರು ಹೇಳುತ್ತಾರೆ, ನೀನು ಭಯಪಡಬೇಡ ಎಂಬುದಾಗಿ. ನನಗೆ ಪ್ರಿಯರಾದವರೇ, ಈ ವರ್ಷ ಪೂರ್ತಿಯೂ ನೀವು ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ಉಪದ್ರವಗಳಲ್ಲಿ ನಿಮ್ಮನ್ನು ಭಯಪಡಿಸುವ ಅನೇಕ ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಬಂದಿರಬಹುದು. ಆದರೆ ಇಂದು ದೇವರು ಹೇಳುತ್ತಾರೆ, ನೀನು ಭಯಪಡಬೇಡ. ಹೇಗೆ ಭಯಪಡದೇ ಇರಬಹುದು? ಈ ರೀತಿ ಸಮಸ್ಯೆಗಳು, ಅವಶ್ಯಕತೆಗಳು ಇದೆ ಎಂದು ಕಂಗಾಲಾಗುತ್ತೀರಾ? ಏಷಾಯ 41:10 ದೇವರು ಹೇಳುತ್ತಾರೆ, ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇರುತ್ತೇನೆ. ಯಾಕೆ ಭಯಪಡಬಾರದು ಗೊತ್ತಾ? ನಾನು ಸಂಗಡ ಇದ್ದೇನೆ. ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು, ನಾನು ನಿನ್ನೊಂದಿಗೆ ಇದ್ದೇನೆ. ಆದ್ದರಿಂದ ನೀನು ಭಯಪಡಬೇಡ ಎಂದು ದೇವರು ಹೇಳುತ್ತಾರೆ. ನನಗೆ ಪ್ರಿಯರಾದವರೇ, ನೀವು ಭಯಪಡುವ ಕಾರ್ಯದಲ್ಲಿ ದೇವರು ಇಂದು ನಿಮಗೊಂದು ಅದ್ಭುತ ಮಾಡುತ್ತಾರೆ. ನೀವು ಭಯಪಡುವ ಸನ್ನಿವೇಶವನ್ನು ಅವರು ತಲೆಕೆಳಕಾಗಿ ಮಾರ್ಪಡಿಸುತ್ತಾರೆ. ನಿಮ್ಮ ಮನೆ ಕಾರ್ಯ, ನಿಮ್ಮ ಬಿಸ್ನೆಸ್ ಕಾರ್ಯ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಮಕ್ಕಳ ಕಾರ್ಯದಲ್ಲಿ, ಯಾವುದೊಂದು ಕಾರ್ಯ ಭಯವನ್ನು ತರುವಂತ ಕಾರ್ಯ ನಿಮ್ಮ ಜೀವಿತದಲ್ಲಿ ತಲೆದೋರಿದೆ, ಅದನ್ನು ನೆನೆಸಿದರೆ ಭಯ ಬರುತ್ತದೆ. ಅದರಿಂದ ರಾತ್ರಿ ಮಲಗಲು ಆಗದು. ಏನಾಗುತ್ತದೆ ಎಂಬ ಕಳವಳ ಬರುತ್ತದೆ. ದೇವರು ಇಂದು ಆ ಒಂದು ಕಾರ್ಯದಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾರೆ. ನೀವು ಭಯಪಡುವ ಹಾಗೆ ಯಾವುದೂ ಸಂಭವಿಸುವುದಿಲ್ಲ. ದೇವರು ಒಳಿತಾಗಿ ಮಾರ್ಪಡಿಸುತ್ತಾರೆ. ಅದಕ್ಕಾಗಿಯೇ ದೇವರು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ವ್ಯಾಧಿಯಿಂದ ಉಂಟಾದಂಥ ಭಯ, ಸಾಲ ಸಮಸ್ಯೆಯಿಂದ ಉಂಟಾದಂಥ ಭಯ, ಅವಶ್ಯಕತೆಗಳ ನಿಮಿತ್ತ ಉಂಟಾದಂಥ ಭಯ, ಈ ರೀತಿಯಾದ ಭಯ, ಕೆಲವರಿಗೆ ಕಾರಣವಿಲ್ಲದೆ ಭಯ, ಕೆಲವರಿಗೆ ಮರಣದ ಕುರಿತಾದಂಥ ಭಯ, ಯಾವುದೇ ವಿಧದ ಭಯವಾಗಿರಲಿ, ಏಸುವಿನಿಂದ ನಿಮಗೆ ಬಿಡುಗಡೆ ಕೊಟ್ಟು, ಜಯ ಕೊಟ್ಟು ನಡೆಸಲು ಸಾಧ್ಯ. ಆದ್ದರಿಂದ ಭಯಪಡಬೇಡಿ, ಸನ್ನಿವೇಶ ಕಂಡು ಕಂಗಾಲಾಗಬೇಡಿ. ಏಸುವೆ, ನೀವು ನನ್ನೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ನನ್ನೊಳಗೆ ಇರುವಂತಹ ಭಯವನ್ನು ತೆಗೆದು ಹಾಕುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಧೈರ್ಯ ಪಡಿಸುವುದಕ್ಕಾಗಿ ಸ್ತೋತ್ರ ಎಂದು ಹೇಳಿ ಬಾಯಿ ತೆರೆದವರನ್ನು ಸ್ತುತಿಸಿ ಮಹಿಮೆ ಪಡಿಸಲು ಆರಂಭಿಸಿ. ಆ ಭಯದ ಆತ್ಮವು ನಿಮ್ಮನ್ನು ಬಿಟ್ಟು ನೀಗುತ್ತದೆ. ಪ್ರಿಯರಾದವರೇ, ಈಗ
ಈ ಭಯದಿಂದ ನೀವು ಬಿಡುಗಡೆ ಹೊಂದುವಂತೆ ನಾನು ಪ್ರಾರ್ಥಿಸುತ್ತೇನೆ. ಈಗ ನಾವು ಪ್ರಾರ್ಥಿಸೋಣವಾ? ನನ್ನ ಜೊತೆ ಸೇರಿ ಪ್ರಾರ್ಥಿಸುವಂತೆ ನಿಮ್ಮ ಬಲಗೈಯನ್ನು ಹಾಗೆ ಎತ್ತಿಕೊಳ್ಳಿರಿ. ನಿಮ್ಮ ಜೊತೆ ಸೇರಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ನೀನು ಭಯಪಡಬೇಡ ಎಂಬುದಾಗಿ ನಮಗೆ ವಾಗ್ದಾನ ಕೊಟ್ಟು ನಮ್ಮನ್ನು ಭಯದಿಂದ ಬಿಡುಗಡೆ ಮಾಡಿ ಆಶೀರ್ವದಿಸಲು ಬಯಸುವಿರಿ. ಆ ಪ್ರೀತಿಯನ್ನು ನೆನೆಸಿ ನಿಮಗೆ ಸ್ತೋತ್ರ. ಈಗಲೂ ದೇವರೇ, ಭಯದಿಂದ ನನಗೆ ಬಿಡುಗಡೆ ಬೇಕು, ಈ ಭಯದ ಕಾರ್ಯ ನೀಗಬೇಕು ಎಂದು ಯಾರ್ಯಾರು ನನ್ನ ಜೊತೆ ಸೇರಿ ಪ್ರಾರ್ಥಿಸುತ್ತಾರೋ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಜರೇತಿನ ಏಸುವಿನ ನಾಮದಲ್ಲಿ ಭಯದ ಆತ್ಮಗಳು ನೀಗಿ ಹೋಗಲಿ. ಏಸುವಿನ ನಾಮದಲ್ಲಿ ಭಯಪಡುವ ಸನ್ನಿವೇಶಗಳು ಮಾರ್ಪಡಲಿ. ಏಸುವಿನ ನಾಮದಲ್ಲಿ ಭಯಗಳು ನೀಗಿ ಒಳ್ಳೆಯ ಕಾರ್ಯಗಳು ನಿಮ್ಮ ಮಕ್ಕಳಿಗೆ ಉಂಟಾಗಲಿ. ಯಾವ ಕಾರ್ಯ ನೆನೆಸಿ ಭಯಪಡುತ್ತಾರೋ ಆ ಕಾರ್ಯದಲ್ಲಿ ಅದ್ಭುತ ಮಾಡಿರಪ್ಪ, ಕಾರ್ಯವನ್ನು ಬದಲಾಯಿಸಿ ಕೊಡಿರಪ್ಪ. ಈ ಮಕ್ಕಳು ಹರ್ಷಿಸಿ ಕರ್ತರನ್ನು ಸ್ತುತಿಸಿ ಉಲ್ಲಾಸಿಸುವಂತೆ ಒಂದು ಅದ್ಭುತವನ್ನು ಕರ್ತರು ಮಾಡಿರಪ್ಪ. ನೀವು ಮುಟ್ಟಿದ್ದಕ್ಕಾಗಿ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ತಿಂಗಳು ಪೂರ್ತಿಯು ಅವರ ಅವಶ್ಯಕತೆಗಳನ್ನು ಸಂಧಿಸು, ಒಳ್ಳೆ ಸೌಖ್ಯ ಬಲವನ್ನು ಕೊಟ್ಟು ಆಶೀರ್ವದಿಸು. ಮಕ್ಕಳನ್ನು ಓದಿನಲ್ಲಿ ಆಶೀರ್ವದಿಸಿ ಮೇಲೆತ್ತು. ಏಸು ಕ್ರಿಸ್ತನ ನಾಮದಲ್ಲಿ ಅವರು ಎದುರು ನೋಡುವ ಕಾರ್ಯದಲ್ಲಿ ಅದ್ಭುತಗಳನ್ನು ಮಾಡಿ ಸಂತೋಷಿಸ ಮಾಡು. ದೇವರ ಗಾಯವುಳ್ಳ ಕರಗಳು ಮುಟ್ಟುವುದಕ್ಕಾಗಿ, ಅದ್ಭುತಗಳನ್ನು ಮಾಡುವ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಎಂದೆಂದಿಗೂ ನಿಮ್ಮ ಪ್ರಸನ್ನತೆ ಮಕ್ಕಳ ಸಂಗಡ ಇದ್ದು ಆಧರಿಸಿ ನಡೆಸಲಿ. ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರಿಯರಾದವರೇ, ದೇವರು ಪ್ರಾರ್ಥನೆ ಕೇಳಿದರು, ಉತ್ತರ ಕೊಟ್ಟರು. ಇನ್ನು ಭಯಪಡಬೇಡಿ. ನಾನು ಭಯಪಡುವುದಿಲ್ಲ, ಯಾಕೆಂದರೆ ಏಸು ನನ್ನ ಜೊತೆಗೆ ಇದ್ದಾರೆಂದು ಧೈರ್ಯವಾಗಿ ಹೇಳಿರಿ. ದೇವರು ನಿಮಗೆ ಒಳ್ಳೆ ಬಿಡುಗಡೆಯನ್ನು ಕೊಟ್ಟು ಬಿಟ್ಟರು. ಇನ್ನು ಒಂದು ದಿನವೂ ಆ ಭಯ ನಿಮ್ಮೊಳಗೆ ತಂಗುವುದಕ್ಕೆ ಸ್ಥಳ ಕೊಡಬೇಡಿರಿ. ಏಸುವಿನ ನಾಮದಿಂದ ಭಯವನ್ನು ಖಂಡಿಸಿರಿ. ನೀವು ಭಯಪಟ್ಟ ಕಾರ್ಯದಲ್ಲಿ ಅದ್ಭುತ ನಡೆಯುವುದನ್ನು ನೋಡುವಿರಿ. ಆಮೇನ್. For further details and prayer support, contact Jesus Redeems Ministries, Nalu Mavadi, Duty Corin District, 628-211. Our phone number 04639-220022. Info@jesusredeems.org. God bless you.